ಸುವರ್ಣ ರೂಲ್ಸ್ ಪ್ರಕಾರ ಆ 10 ರದನ ನಾನು ಒಂದೇ ಸಲ ತಗೋಬಹುದು ತಗೊಳ್ಳ ಹೇಳಿ ಮೇಡಂ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾತಾಡಿ ನನ್ನನ್ನು ಲಾಕ್ ಮಾಡ್ತಾ ಇದೀರಾ ಅದರ ಅವಶ್ಯಕತೆ ಇಲ್ಲ ನಿಮಗೆ ರಜಾ ಸ್ಯಾಂಕ್ಷನ್ ಮಾಡಿದ್ದೀನಿ ನೀವೇನು ಹೋಗ್ಬೋದು ನನಗೆ ಬೇಕಾದನ್ನ ಒಳ್ಳೆ ಮಾತಲ್ಲಿ ಬಂದು ಕೇಳಿದೆ ಮೊದಲೇ ರಜಾ ಸ್ಯಾಂಕ್ಷನ್ ಮಾಡಿದ್ದಿದ್ರೆ ಇಷ್ಟೆಲ್ಲ ಮಾತಾಡೋ ಅವಶ್ಯಕತೆನೇ ಇರ್ತಿರಲಿಲ್ಲ ನೀವು ಬೇರೆ ಏನೋ ಮನಸಲ್ಲಿ ಇಟ್ಕೊಂಡು ನನ್ನನ್ನೇ ಟ್ಯಾಕಲ್ ಮಾಡೋಕೆ ನೋಡಿದ್ರಿ ಇದೆಲ್ಲ ಬೇಕಿತ್ತಾ ಎನಿವೇಸ್ ಥ್ಯಾಂಕ್ ಯು ನೋಡಿದ್ರ ಮೇಡಮ್ ಅವನ ದುರಹಂಕಾರನ ಅಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಬಗ್ಗೆ ಮಾತಾಡೋಕೆ ಶುರು ಹಚ್ಕೊಂಡಿದ್ದಾನೆ ಹೋಗ್ಲಿ ಬಿಡಿ ಶೇಷಾದ್ರಿ ಅವನ್ ವಾಪಸ್ ಬಂದ್ರೆ ತಾನೆ ಹಾಗಂದ್ರೇನು ಮೇಡಮ್ ಮುಂದೆ ಈ ಕಾವ್ಯ ನಡೆಸೋ ಡ್ರಾಮಾನ ತೆರೆ ಮೇಲೆ ನೋಡಿ ಆನಂದಿಸಿ ಅರೆ ಇದೇನಿದು ನಾ ಹೋಗ್ತಾ ಇರೋದು ಬರೀ 4 ದಿನಕ್ಕೆ ಇಷ್ಟು ದೊಡ್ಡ ಬ್ಯಾಗ್ ಏನಕ್ಕೆ ಅದಕ್ಕೆ ಚಿಕ್ಕಮಂಗ್ಳೂರಲ್ಲಿ ತುಂಬಾ ಚಳಿ ಇರುತ್ತೆ ನಿಮ್ ಬೇಕಾಗಿರೋ ಸ್ವೆಟರ್ಸ್ ಬೆಡ್ಶೀಟ್ ಎಲ್ಲ ಇದೆ ಎಲ್ಲ ಸರಿ ಇದೇ ನಮ್ಮ ಒಳ್ಳೆ ಶೋಕೇಸ್ ಅಲ್ಲಿ ಇಟ್ಟಂಗ ಇಟ್ಟಿದ್ದೀರಾ ಅಣ್ಣ ಅದು ಬ್ಯಾಗ್ ಅಲ್ಲಿ ಜಾಗ ಇರಲಿಲ್ಲ ಅದಕ್ಕೆ ಜಾಗ ಇಲ್ಲದಿದ್ರೆ ಏನಾಯ್ತು ಬೀರು ಮೇಲೆ ಪೌಚ್ ಇಟ್ಟಿದ್ದೆ ತಾನೇ ಅದನ್ನ ತರಬೇಕಿತ್ತು ನನಗೆ ಸಿಗ್ಲಿಲ್ಲ ಕಣೆ ನೀನೇ ಹೋಗ್ ತಗೊಂಡ್ ಬಾ ಸರಿ ಆದರೂ ನನಗೆ ಯಾಕೋ ನಿಮ್ಮನ್ನೆಲ್ಲ ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲ ಆದರೆ ಏನು ಮಾಡೋದು ಹೋಗದೆ ಬೇರೆ ದಾರಿ ಇಲ್ಲ ನೋಡಿ ದಯವಿಟ್ಟು ಮನೆ ಕಡೆ ಹುಷಾರಾಗಿರಿ ಡೋರ್ ಲಾಕ್ ಆಗಿದೆಯಾ ವಿಂಡೋಸ್ ಕ್ಲೋಸ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಬೆಳಗ್ಗೆ ಟೈಲರಿಂಗ್ ಕ್ಲಾಸ್ಗೆ ಹೋಗಬೇಕಾದ್ರೆ ಹುಷಾರಾಗಿ ಹೋಗಮ್ಮ ನೀನು ಅಷ್ಟೇ ನರ್ಸಿಂಗ್ ಟ್ರೈನಿಂಗ್ ಹೋಗಬೇಕಾದ್ರೆ ಟಿಫನ್ ಬಾಕ್ಸ್ ತೊಗೊಂಡೋಗು ಪುಟ್ಮಲ್ಲಿ ನೀನು ಹುಷಾರಮ್ಮ ಚೈತ್ರ ಎಲ್ಲ ರೆಡಿನಮ್ಮ ನೀವು ಚೈತ್ರ ಫೋನ್ ಮಾಡಿದ್ದು ಚಿಕ್ಕಮಂಗ್ಳೂರಿಗೆ ಹೋಗೋ ವಿಚಾರ ಗೊತ್ತಾಯ್ತು ಅದಕ್ಕೆ ನಾನೇ ಬಸ್ ಸ್ಟ್ಯಾಂಡ್ ವರೆಗೂ ಡ್ರಾಪ್ ಮಾಡ್ಬಿಟ್ಟು ಹೋಗೋಣ ಅಂತ ಬಂದೆ ಏನಮ್ಮ ಲಗೇಜ್ ಎಲ್ಲ ರೆಡಿನಾ ಎಲ್ಲ ರೆಡಿ ಇದೆ ಅಂಕಲ್ ಕಾರಲ್ಲಿ ಇಡೋದೊಂದೇ ಬಾಕಿ ಓಕೆ ಹೊರಡೋಣ ಗಮ ಗಮ ಕಾರಿ ಹರಿ ಗಮ
ಚೈತ್ರವರೇ ಬ್ಯಾಗು. ಯಾರೋ ನೀನು? ಯಾಕೋ ನನ್ನ ಬ್ಯಾಗ್ ತಗೊಂಡು ಹೋಗ್ತಾ ಇದೀಯಾ? ಹಾ ಹೇಳ, ಯಾರೋ ನೀನು? ಹಲೋ, ನೀವು ಜೀವನ್ ತಾನೇ? ಹೌದು. ನಿಮ್ ಜೊತೆ ಇರೋದು ಚೈತ್ರ ತಾನೇ? ಹೌದು. ಸರ್, ಜವಳಿ ಅಂಗಡಿ ಲಕ್ಕಿ ಡಿಪೆಂಡ್ ಸೆಲೆಕ್ಟ್ ಆಗಿ ನೀವೇ ತಾನೇ? ಯೋ ಹೌದಪ್ಪ, ಎಲ್ಲ ಸರಿಯಾಗಿ ಹೇಳ್ತಿದ್ಯಾ, ನೀನ್ ಯಾರು ಅಂತ ಹೇಳು. ಸರ್, ನಿಮ್ ಡೀಟೇಲ್ಸ್ ಎಲ್ಲ ನಿನ್ನೆ ಬೆಂಗಳೂರಿಂದ ಕಳಿಸಿದ್ದಾರೆ. ಗೆಸ್ಟ್ ಹೌಸ್ ರೆಡಿ ಇದೆ, ನಿಮ್ನ ಪಿಕಪ್ ಮಾಡಕ್ಕೆ ನಾನು ಕಳಿಸಿರೋದು. ಯಾಕೆ ಸರ್ ನಂಬಿಕೆ ಪಡ್ತಾ ಅಲ್ವಾ? ಜೀಪ್ ನೋಡಿ, ಇಲ್ಲೇ ಇದೆ, ಬನ್ನಿ ಹೋಗೋಣ. ಕೊಡಿ ಮೇಡಮ್. ಹುಷಾರಾಗಿರಿ ಸರ್, ತುಂಬಾ ಡೇಂಜರಸ್ ಪ್ಲೇಸ್. ಯಾಕಯ್ಯ ಹಾಗೆ ಹೇಳ್ತಿದ್ಯಾ? ಸರ್, ಹೋದ ವಾರ ನಿಮ್ ತಾನೆ ಒಂದು ಹುಡುಗ ಹುಡುಗಿ ಬಂದಿದ್ರು, ಹುಡುಗಿನ ರೇಪ್ ಮಾಡಿ ಹುಡುಗನ ಮರ್ಡರ್ ಮಾಡ್ಬಿಟ್ರು. ಈ ವರ್ಷದಲ್ಲಿ ಆ ತರ ಮೂರ್ ಕೇಸ್ ಆಗಿದೆ. ನೀವೇನ್ ನೋಡಕ್ ಒಳ್ಳೆಯವ್ರ ತರ ಕಾಣಿಸ್ತಾ ಇದೀರಾ, ಅದಕ್ಕೆ ಹೇಳ್ತಾ ಇದ್ದೀನಿ. ಮೇಡಮ್ ಏನೋ ನೋಡಕ್ಕೆ ಕಣ್ ಕೂಕ ತರ ಇದ್ದಾರೆ. ಹುಷಾರಾಗಿದೆ ಸರ್. ತುಂಬಾ ಥ್ಯಾಂಕ್ಸ್ ಅಪ್ಪ, ನೀನ್ ಸುಮ್ನೆ ರಸ್ತೆ ನೋಡ್ಕೊಂಡು ಗಾಡಿ ಓಡಿಸು. ಆಯ್ತು ಸರ್. ಸೈಡ್ ಬಿಟ್ಬಿಡಯ್ಯ, ಆಗ್ಲಿಂದ ಸುಮ್ನೆ ಹಾರನ್ ಹೊಡಿತಾನೆ ಇದ್ದಾನೆ. ಅವ್ನ್ ಬರ್ತಾ ಇರೋ ಸ್ಪೀಡ್ ನೋಡಿದ್ರೆ ನಮಗ್ ಗುದ್ದೋ ಹಾಗೆ ಇದೆ. ಸಿಂಗಲ್ ರೋಡ್ ಸರ್, ಇನ್ ಸೈಡ್ ಕೊಡಿ. ಗಾಡಿನ ಅಲ್ಲಿ ಯಾವ್ದಾದ್ರು ಅಂಗಡಿ ಹತ್ರ ನಿಲ್ಸಿ. ಸೈಡ್ ಕೊಟ್ರು ಹೋಗಲ್ಲ ಅಂತಾನೆ, ಅವ್ನ್ ಹೋಗಿ ವಾರ್ನ್ ಮಾಡ್ಬಿಟ್ಟು ಬರ್ತೀನಿ. ರೀ ಬೇಡ ಸರ್, ಅವ್ರು ಎಣ್ಣೆ ಹೊಡೆದಿರ್ತಾರೆ, ಸುಮ್ಮನೆ ಯಾಕೆ ಕಿರಿಕ್ಕು? ಅವ್ನಿಗೆ ಇನ್ನೊಂದೇ ಒಂದ್ಸಲ ಸೈಡ್ ಕೊಟ್ಟು ನೋಡಯ್ಯ, ಆಗ್ಲೂ ಅವನು ಹೋಗಿಲ್ಲ ಅಂದ್ರೆ ಅವನು ಗ್ರಾಚಾರ ಬಿಡಿಸ್ತೀನಿ.
ಏನಯ್ಯ ಗಾಡಿನ ಲೆಫ್ಟ್ ಕೆಳ್ಬಿಟ್ಟೋದ ಹೋಗಯ್ಯ ಓವರ್ಟೇಕ್ ಮಾಡು ಅವನಿಗೆ ಇದೆ ಇವತ್ತು ಸರ್ ಹೇಳಿಲ್ವಾ ಲಾರಿ ಡ್ರೈವರ್ಗಳು ಕುಂದ್ಬಿಟ್ಟಿರ್ತಾರೆ ಸುಮ್ಮನೆ ನಮ್ಗೆ ಯಾಕೆ ಸರ್ ಕರ್ಕೊಂಡು ಹೋಗ್ತಿದ್ಯಾ ಸರ್ ನಂಗೆಲ್ಲ ಗೊತ್ತಿದೆ ಸುಮ್ಮನೆ ಕರ್ಕೊಂಡು ಹೋಗ್ತೀನಿ ಬನ್ನಿ ದಾರಿ ಗೊತ್ತು ಗೊತ್ತು ಅಂತ ಹೇಳಿ ಕರ್ಕೊಂಡ್ ಬಂದ್ಬಿಟ್ಟು ಈಗ ನೀನೆ ದಾರಿ ಹುಡುಕ್ತಾ ಇದೀಯಾ ಗೊತ್ತು ಸರ್ ಸುಮ್ಮನೆ ನೋಡ್ತಾ ಇದ್ದೀನಿ ನಿಮ್ಗೆ ಯಾಕೆ ಕರ್ಕೊಂಡು ಹೋಗ್ತೀನಿ ಬನ್ನಿ ದಾರಿ ಕಾಡು ಮನೆ ಎಷ್ಟು ಹೋಗುತ್ತಾ ಕಾಡು ಮನೆ ಹೋಗುತ್ತೆ ಎರಡು ಗತ್ರ ಬೆಟ್ಟ ತಿಳಿಬೇಕು ಆದ್ರೆ ಹುಲಿ ಆನೆ ಎಲ್ಲ ಇರ್ತವೆ ನೋಡ್ಕೊಂಡು ಹುಷಾರಾಗಿ ಹೋಗ್ಬೇಕು ರೀ ಡ್ರೈವರ್ ದಾರಿ ತಪ್ಪ ಎಲ್ಲಿಗೆ ಕರ್ಕೊಂಡ್ ಬಂದಿದ್ದೀರಲ್ರಿ ಇವ್ರು ನೋಡಿದ್ರೆ ಹುಲಿ ಇದೆ ಅಂತ ಇದಾರೆ ಸರ್ ಅವ್ರು ನಿಮ್ಗೆ ಹೆದರ್ಸೋ ಕೇಳ್ತಾ ಇದಾರೆ ಅಂತದೆಲ್ಲ ಏನು ಇಲ್ಲ ಸರ್ ನಾನು ನಿಮ್ಮನ್ನ ಸೇಫ್ ಆಗಿ ಆರಾಮಾಗಿ ಕರ್ಕೊಂಡು ಹೋಗ್ತೀನಿ ಸರಿ ನಡಿ ಥ್ಯಾಂಕ್ಸ್ ಅಮ್ಮ ಏನಾಯ್ತಪ್ಪ ಏನೋ ಗೊತ್ತಿಲ್ಲ ಸರ್ ಗಾಡಿ ಸ್ಟಾರ್ಟ್ ಆಗಲ್ಲ ಗಾಡಿ ಏಟ್ ಆಗಿದೆ ಅನ್ಸುತ್ತೆ ರೇಡಿಯೇಟರ್ ಇಲ್ಲಿ ಚೆಕ್ ಮಾಡ್ತೀನಿ ಇಲ್ಲ ಸರ್ ಗಾಡಿ ಮುಂದೆ ಹೋಗಲ್ಲ ಏನಂದೆ ಕಾರ್ ಮುಂದೆ ಹೋಗಲ್ವಾ ಯಾಕೆ ಏನಾಯ್ತು ಇಲ್ಲ ಸರ್ ಬೆಲ್ಟ್ ಕಟ್ ಆಗಿದೆ ಗಾಡಿ ಮುಂದೆ ಹೋಗಲ್ಲ ಬೆಲ್ಟ್ ಕಟ್ ಆಗಿದೆಯಾ ಹೌದು ಸರ್ ಈಗ ಏನು ಮಾಡೋದು ಬೆಲ್ಟ್ ಸರಿ ಮಾಡೋಕ್ಕೆ ಮೆಕ್ಯಾನಿಕ್ ಕರ್ಕೊಂಬರ್ಬೇಕು ಅದಕ್ಕೆ ಚಿಕ್ಕಮಗಳೂರಿಗೆ ಹೋಗ್ಬೇಕು ಏನು ಮಾಡಬೇಕು ಗೊತ್ತಾಗಲ್ಲ ಸರ್ ಅಯ್ಯ ನೀನು ನನಗೆ ಗೊತ್ತು ನನಗೆ ಗೊತ್ತು ಅಂತ ಕರ್ಕೊಂಬಂದೆ ಈ ಕಾರಲ್ಲಿ ನಿಲ್ಲಿಸ್ಬಿಟ್ಟು ಗೆಸ್ಟ್ ಹೌಸ್ಗೆ ಹೋಗೋಕ್ಕಾಗಲ್ಲ ಅಂದರೆ ಏನರ್ಥ ಸರ್ ಕೋಪ ಮಾಡ್ಕೊಂಬಿಡಿ ಸರ್ ಆಗಿದ್ದಾಗೋಯ್ತು ಈ ಬೆಟ್ಟ ಇಳಿದು 1.5 ಕಿಲೋಮೀಟರ್ ನಡ್ಕೊಂಡು ಹೋದರೆ ಮೈನ್ ರೋಡ್ ಸಿಗುತ್ತೆ ಸರ್ ಮೈನ್ ರೋಡಲ್ಲಿ ಆಟೋಗಳು ಬೇಕಾದ್ರೆ ಸಿಗುತ್ತೆ ಅವ್ರಿಗೆ ರೆಸಾರ್ಟ್ ಹೆಸರು ಹೇಳಿದ್ರೆ ಸಾಕು ಕರ್ಕೊಂಡೋಗಿ ಅದ್ರ ಮುಂದೆ ಬಿಟ್ಬಿಡ್ತಾರೆ ಯೌ ಏನಯ್ಯ ನೀನು ಹೋಗಿ ಹೋಗಿ ನಿನ್ನ ನಂಬ್ಕೊಂಡು ಬಂದ್ವಿ ನೋಡು ನಮಗೆ ಬುದ್ಧಿ ಇಲ್ಲ ಅಷ್ಟೇ ಚೈತ್ರ ಅವರೆ ಇವು ನಿನ್ನ ಚಿಕ್ಕಮಂಗ್ಳೂರಿಗೆ ಹೋಗಿ ಬೆಲ್ಟ್ ತೊಗೊಂಡು ಮೆಕ್ಯಾನಿಕ್ನ ಕರ್ಕೊಂಬಂದು ಗಾಡಿ ರೆಡಿ ಮಾಡಿಸಿ ನಮ್ಮನ್ನು ಗೆಸ್ಟ್ ಹೌಸ್ಗೆ ಕರ್ಕೊಂಡು ಹೋಗೋಷ್ಟರಲ್ಲಿ ಕತ್ಲಾಗೋಗುತ್ತೆ ಬ್ಯಾಗ್ ತೊಗೊಳ್ಳಿ ನಾವು ನಡ್ಕೊಂಡೆ ಹೋಗೋಣ ನಡ್ಕೊಂಡ ಎಷ್ಟು ದೂರ ಇದೆಯೋ ಏನೋ ಮೇಡಮ್ ಸ್ಟ್ರೈಟ್ ಆಗೋದ್ರೆ ಗುಡ್ಡ ಇಳಿದ್ರೆ ಮೈನ್ ರೋಡ್ ಸಿಗುತ್ತೆ ಅಲ್ಲೇ ಹೋಗ್ಬೋದು ನೀವು ಬನ್ನಿ ಹೋಗಿ ಹೋಗಿ ಇವನ್ನ ನಂಬ್ಕೊಂಬಂದ್ವಲ್ಲ ನಮ್ಗೆ ಇದೆಲ್ಲ ಆಗಬೇಕಾಗಿದೆ ಇನ್ನು ಲೈಫಲ್ಲಿ ಇವ್ನು ಗಾಡಿ ಹತ್ತಲ್ಲ ನಾನು ಕೊಡಿ ಚೈತ್ರ ಅವರು ಬನ್ನಿ ಜೀವನ ಚೈತ್ರ
ಏನಿದು ಇಷ್ಟು ಚಿಕ್ಕ ದಾರಿ? ಎಲ್ಲ ಡ್ರೈವರ್ ಮಾಡಿದ ಕೆಲಸ. ಈ ಕಾಡಲ್ಲಿ ಬೇರೆ ಬರೀ ಜಿಗಣೆ ಕಾಟ ಅವಾಗಿಂದ. ಸರಿ ಬನ್ನಿ ಹೋಗೋಣ. ಕೈ ಕೊಡಿ. ಹುಷಾರು. ಈಗ ಯಾವ ಕಡೆ ಹೋಗೋದು? ಬನ್ನಿ ಈ ಕಡೆ ಹೋಗೋಣ.